न्यूज 18 एक्सक्लूसिव लव जिहाद। ಪ್ರೀತಿಸಿ ಮದುವೆಯಾದರು ಅಪೂರ್ವ ಪುರಾಣಿಕ್ ಮತ್ತು ಆಕೆಯ ಪ್ರಿಯಕರ ಮದುವೆ ಹಿಂದೆ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಪತಿ ವಿರುದ್ಧ ಲವ್ ಜಿಹಾದ್ ಆರೋಪ ಮಾಡುತ್ತಿದ್ದಾರೆ ಪತ್ನಿ. ಬ್ರೇಕಿಂಗ್ ನ್ಯೂಸ್. ಈ ಸಂದರ್ಭದಲ್ಲಿ ಬಂದು 23 ಸಾರಿ ಮಚ್ಚಿಂದ ಹೊಡೆದ ಈಗಾಕೆ ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಸ್ವಲ್ಪ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಈಗಾಕೆ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ನನಗೆ ನ್ಯಾಯ ಬೇಕು ಅಂತ ಕೇಳುವುದರ ಜೊತೆಗೆ ಆತನ ಸರಿಯಾಗಿ ಶಿಕ್ಷೆ ಆಗಬೇಕು ಅಂತಾನೂ ಕೂಡ ಹೇಳ್ತಿದ್ದಾರೆ. ಇದರಿಂದ ಲವ್ ಜಿಹಾದ್ ಆರೋಪ ಮಾಡಿದ್ದಾರೆ. ಪತಿ ವಿರುದ್ಧ ಲವ್ ಜಿಹಾದ್ ಆರೋಪ ಹೊರಿಸಿದ್ದಾರೆ ಪತ್ನಿ ಅಪೂರ್ವ ಪುರಾಣಿಕ್. ಪತಿ ಟಾರ್ಚರ್ ಕೊಡ್ತಾ ಇದ್ದ ಅಂತ ಹೇಳಿದ್ರು. ಕಾಲೇಜ್ ಹೋಗೋ ಸಂದರ್ಭದಲ್ಲಿ ಇಜಾಜ್ ಶಿರೂರ್ ಅಂತ ಆತನ ಹೆಸರು ಅಂತ ಪರಿಚಯ ಆದಂತೆ. ಕಾಲೇಜ್ಗೆ ಇಜಾಜ್ ಆಟೋದಲ್ಲಿ ಹೋಗ್ತಾ ಇದ್ಲಂತೆ ಅಪೂರ್ವ. ಅಪೂರ್ವಳ ಜೊತೆ ಅತ್ಯಾಚಾರ ಎಸಗಿದ್ದಂತೆ. ಅದಾದ್ಮೇಲೆ ಆ ವಿಡಿಯೋ ಇಟ್ಕೊಂಡು ಆಕೆಯ ಮೇಲೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾನಂತೆ. ಅನಿವಾರ್ಯವಾಗಿ ನನ್ಗೆ ಬೇರೆ ಆಪ್ಷನ್ ಇಲ್ಲದೆ ಇಜಾಜನ್ನೇ ಮದುವೆ ಆಗ್ಬೇಕು ಬಂತು, ಹಾಗಾಗಿ ಮದುವೆ ಆದೆ. ತದನಂತರ ಇಸ್ಲಾಂಗೆ ಮತಾಂತರ ಆಗಬೇಕು ಅಂತ ಒತ್ತಾಯ ಮಾಡ್ದ. ಮದುವೆ ಆದ್ಮೇಲೆ ಅಪೂರ್ವ ಇದ್ದದ್ದು ಆರ್ಫಾ ಬಾನು ಅಂತ ಆಯಿತು ಅಂತ ಆಕೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಜಾಜ್ಗೆ ಈ ಹಿಂದೆಯೇ ಮದುವೆ ಆಗಿತ್ತು ಅನ್ನೋದು ನಂತರ ಗೊತ್ತಾಯಿತು. ಮೂರು ಮಕ್ಕಳಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ಆಕೆ ನನ್ನೊಬ್ಬ ಅನಾಥ ಅಂತ ಹೇಳ್ಕೊಂಬಂದು ಮದುವೆ ಆದ. ಆದರೆ ಮದುವೆ ಆಗಿ ಒಂದು ವರ್ಷ ಆದಮೇಲೆ ಗೊತ್ತಾಯಿತು ಆತನಿಗೆ ತಂದೆ ತಾಯಿ ಇದ್ದಾರೆ ಅಂತ. ಅದಾದ್ಮೇಲೆ ಗೊತ್ತಾಗ್ತಿದ್ದಾಗೆ ಡೈವರ್ಸ್ ತಗೋಬೇಕು ಅಂತ ಡೈವರ್ಸ್ ಕಪ್ಲೆ ಮಾಡಿದಾಗ ಈಗ ಆತ ಬಂದು ಹಲ್ಲೆ ಮಾಡಿದ್ದಾನೆ. ಕಳೆದ ಗುರುವಾರ ಗದಗದ ಲಾಯನ್ಸ್ ಸ್ಕೂಲ್ ಹತ್ತಿರ ಇರುವಂಥ ಗ್ರೌಂಡಲ್ಲಿ ಆಕೆ ಸ್ಕೂಟಿ ಕಲಿತಾ ಇದ್ರು. ಆಗ ಆತ ಬಂದು ಆಕೆಯ ಮೇಲೆ 23 ಬಾರಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ನಂಗೆ ನ್ಯಾಯ ಕೊಡಿಸಿ ಅಂತ ಆಸ್ಪತ್ರೆಯ ಬೆಡ್ ಮೇಲೆ ನ್ಯೂಸ್ 18 ಜೊತೆ ಅಪೂರ್ವ ಪುರಾಣಿಕ್ ಮಾತಾಡಿದ್ದಾರೆ. 2015 ಅವ ನಾನು ಭೇಟಿಯಾದ. ನಾನು ಎಸ್ಎಸ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಎಸ್ಎಸ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಅವಾಗ ಒಂದು ಆಟೋ ಡ್ರೈವರ್ ಇದ್ದ. ನನ್ನ ಪಡಿ ನಾನು ಆಟೋದಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಇವ ಹೆಂಗ ಏನು ಅಂತ ಹೇಳಿ. ಇವನು ಆಟೋದಲ್ಲಿನೂ ಹೋಗ್ತಾ ಇದ್ದೆ. ನನಗೇನು ಗೊತ್ತು, ಅದೆಲ್ಲ ಗೊತ್ತಿರಲಿಲ್ಲ ನನಗೆ. ಇವ ಹಿಂಗೆ ಮಾಡ್ತಾನ ಮುಸ್ಲಿಮ್ ಅದು ಇದು ಅಂತ ಇಲ್ಲ. ಒಂದು ದಿವಸ ನನಗೆ ಎಲ್ಲೋ ಕರ್ಕೊಂಡೋಗಿ ಎಲ್ಲ ಹಾಳು ಮಾಡಿ ಆಮೇಲೆ ಅದನ್ನು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕತ್ತ. ಏನು ನಿಮ್ಮ ಮನೆಗೆ ಹೇಳಿದ್ರು ರೂಮ್ ಮತ್ತು ನಿಂದೆಲ್ಲ ವೀಡಿಯೋಸ್ ಅವ ನನ್ನ ಕಡೆ, ಫೋಟೋಸ್ ಅವ, ನಾನು ಅದೆಲ್ಲ ಬಿಡ್ತೀನಿ ಅಂತೇಳಿ. ಅದಪ್ಪ ಲಗ್ನ ಮಾಡ್ಕೋ ಅಂತ ಹೇಳಿದ್ರೆ ಲಗ್ನ ಮಾಡ್ಕೋಬೇಕಂದ್ರೆ ನಿಮ್ಮ ಮತಾಂತರ ಆಗ್ಬೇಕು ನೋಡಿ ಅಂದ್ರೆ ಅಷ್ಟೇ ಮಾಡ್ಕೋತೀನಿ. ಹಂಗಂದ್ರೆ ಬೇಡ ಬೇಡಬಿಡಿ, ಲಗ್ನ ಬೇಡ ಏನು ಬೇಡ. ಅಯ್ಯ ಫೋಟೋಸ್ ಬಿಡ್ತೇನೆ ನೋಡಿ ಹುಡುಗ ಯೂಟ್ಯೂಬ್ನಾಗ, ನನ್ನ ಕಡೆ ಭಾಳ ಅವೆಲ್ಲ, ನಿಮ್ಮ ಅಮ್ಮ ಒಬ್ಬರು ಅಡ್ಡಾಡ್ತಾರೆ ನೋಡ್ತಿರ್ನಿ ಹೆಂಗಾಗ್ತದೆ ನಿಂದು ಅಂತ ಹೇಳಿದ್ರಿಸ್ತ. ಆತ್ ನಿನ್ನಂತರ ಎಲ್ಲ ಮಾಡ್ಕೊಂಡೆ, ಅವ್ರು ಲಗ್ನ ಮಾಡ್ಕೊಂಡೆ. ಆಯ್ತು ಲಗ್ನ ಮಾಡ್ಕೊಂಡ್ಮೇಲೆ ಅವ್ನು ಗೊತ್ತಾದ ನನ್ಗೆ ಅವಂಗ ಮದುವೆ ಆಗಿ ಮೂರು ಮಕ್ಳು ಅವ ಅಂತೇಳಿ. 14 ವರ್ಷದಿಂದ ಅಂದ್ರೆ ಈಗ 16-17 ವರ್ಷ ಆತ ಅವ್ನ ಮದುವೆ ಆಗಿ. ಅದನ್ನೆಲ್ಲ ನಮ್ಗೆ ಹೇಳೇನೆ ಇಲ್ಲ. ಅವ ದೊಡ್ಡ ದೊಡ್ಡ ಹುಡುಗರು ಅವನಿಗೆ ಅದನ್ನೂ ಏನು ಹೇಳಿಲ್ಲ. ಮುಚ್ಚಿಟ್ಟನೇ ಇಲ್ಲ. ಅವ್ನ ಸ್ಯಾಲ್ರಿ ಒಳಗೆಲ್ಲ ಅರ್ಥ ಕೊಡ್ಲಿಕ್ಕತ್ತ. ಅಲ್ಲಿ ಅವಾಗ ಗೊತ್ತಾತ ನನ್ಗೆ ಏ ಸ್ಯಾಲ್ರಿ ಒಳಗೆ ಯಾಕೆ ಕೊಡ್ತಿ ಅಂತಾಗ ಅವನದು ನಂದು ಜಗಳ ಸ್ಟಾರ್ಟ್ ಆಯಿತು. ನೀ ಯಾಕೆ ಕೇಳ್ತಿ ಅಂದಿನ ನಂದು ಹಿಂಗೆ ನನ್ನ ಜಾತಿನ ಇಂಥದ್ದು ಹಾಳು ಮಾಡ್ಲಿಕ್ಕಂತಲೇ ಕರ್ಕೊಂಬಂದೆ ನಾನು ಇನ್ನು ಸುಮ್ಮನೆ ಮನೆಗೆ ನಾ ಹೆಂಗೆ ಎತ್ತನ ಕೇಳ್ಕೊಂಡು ಬಿದ್ದಿರಿ ನೀನು ಅಂತ ಎದುರಿಸ್ಲಿಕ್ಕತ್ತ. ಹಗಲೆಲ್ಲ ಬರೀ ಟಾರ್ಚರ್ ಮಾಡೋದು, ಮತಾಂತರ ಮಾಡಿಕೊಂಡೆ ನೀನು ನಮಾಜ್ ಮಾಡು, ಆಮೇಲೆ ನಾನ್ ವೆಜ್ ಮಾಡು ಮನ್ಯಾಗ, ಬುರ್ಕಾ ಹಾಕೋ, ಸ್ಕಾಫ್ ಹಾಕೋ, ಹೊರಗೆ ಹೋಗೋದು ಇತ್ತಂದ್ರೆ ಅಂತೆಲ್ಲ ಹೇಳಮ್ಮ. ಇದೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಪ್ರೀತಿಸ್ ಮದುವೆ ಮಾಡೋರು ಯಾ ಹಿಂಗೆ ಮಾಡ್ತಾರ ಅಂತೆಲ್ಲ ಕ್ವಶನ್ ಕೇಳ್ತಿದ್ದೆ ನಾವು. ಅದೆಲ್ಲ ಹೇಳಬೇಡ ನೀನು, ನನಗೆ ಮುಸ್ಲಿಮ್ ಬಂದು ಮಾಡ್ಕೋ ಅಂಥೇಳಿ ಮತಾಂತರ ಮಾಡಿನ ನಂಗೆ ಲಗ್ನ ಮಾಡ್ಕೊಂಡಿದ್ದಾವ. ಮುಸ್ಲಿಂ ಇಸ್ಲಾಂ ಜಾತಿಗೆ ತಗೊಂಬಂದ ಲಗ್ನ ಮಾಡ್ಕೊಂಡಿದ್ದು. ಹೆಸರು ಚೇಂಜ್ ಮಾಡಿದ್ರು? ಹೆಸರು ಚೇಂಜ್ ಮಾಡಿದ್ರು. ನಂದು ಹೆಸರು ಅಪೂರ್ವ ಪುರಾಣಿಕ ಅಂತ ನನ್ನ ಮೊದಲೇ ಹಿಂದೂ ಜಾತಿದ ನಂದು ಹೆಸರು, ಹುಟ್ಟಿನ ಹೆಸರು ಅದು. ಅವ ಅರ್ಫಾ ಬಾನು ಶಿರೂರ್ ಅಂತ ಮಾಡ್ದ. ಇದು ಯಾವುದು ನನಗೆ ಗೊತ್ತಿರಲಿಲ್ಲ. ಅವ ಎಲ್ಲಿ ಸೈನ್ ಹಾಕಂತ ಹೇಳ್ತಾನೆ ಅಲ್ಲಿ ಹಾಕ್ತಿದ್ದೆ. ನನಗೇನು ತಿಳಿಯಲಾರ್ದಂಗೆ ಅಷ್ಟು ನಾವು ಮೋಟಿವೇಟ್ ಮಾಡಿದ್ದ. ಅದೇನಂತಾರೋ ಗೊತ್ತಿಲ್ಲ, ಹಿಪ್ನೋಟಿಸಮ್ ಇರ್ಬೋದು ನನಗೆ ಗೊತ್ತಿಲ್ಲ. ಒಟ್ಟ ಅವನ ಮಾತೊಂದೇ ಕೇಳ್ತಿದ್ದೆ ನಾನು ಮನೆಗೆ, ಯಾರು ಹೇಳಿದ್ರು ಏನೂ ಕೇಳ್ತಿರ್ಲಿಲ್ಲ. ಅವ ಹೇಳಿದ್ದ ನಂಬ್ತಿದ್ದೆ. ಈ ಥರ ನನ್ನ ಮನೋಭಾವ ಇತ್ತು. ಆತಪ್ಪ ಇದೆಲ್ಲ ಲಗ್ನ ಆದಮೇಲೆ ಚಲೋ ನೋಡ್ಕೊಂಡ್ರೆ ಹೋಗು ಅಂದ್ರೆ ಅದನ್ನೂ ಆಗಲಿಲ್ಲ. ಅವನ ಕಡೆ ಚಲೋ ನೋಡ್ಕೊಂಡು ಹೋಗ್ಲಿಲ್ಲ ನನಗೆ, ಅವ ಬಿಟ್ಬಿಡು ಹಂಗಂದ್ರೆ ಅಂತ ಹೇಳಿದೆ ನಾನು. ನನ್ನ ಮಗು ಆಯ್ತು 2 ವರ್ಷ ನನ್ನ ಮಗುಗೆ ಜನ್ಮ ಕೊಡಲಿಲ್ಲ. ಆ 2 ವರ್ಷ ನಂಗೆ ಟಾರ್ಚರ್ ಮಾಡ್ದೆ. ಏ ಚೈನಿ ಹೊಡೆಯೋದು ಬಂದು ಏನೇನು ಅವಾಚ್ಯ ಶಬ್ದಗಳಿಂದ ಬೈತಿದ್ದ ನನಗೆ. ಇದನ್ನೆಲ್ಲ ನಾನು ಮಾನಸಿಕವಾಗಿ ಭಾಳ ನನಗೆ ತೊಂದರೆ ಆಗ್ತಿತ್ತು. ಹೊಡಿತಿದ್ದ, ಏನು ಕೈ ಹಾಕ್ತಿತ್ತು ತೊಗೊಂಡು ಹೊಡಿತಿದ್ದ. ಹಿಂಗಾಗಿ ನಾನು ಬಿಟ್ಬಿಡ್ಪ ಡೈವರ್ಸ್ ಕೊಡು ನನಗೆ ಅಂತ ಹೇಳಿದೆ ನಾನು. 4-5 ತಿಂಗಳಿಂದ ನಾನು ನಮ್ಮ ತಾಯಿ ಮನೆಯಲ್ಲಿದ್ದೆ.
ಹಿಂಗೆ ನಾ ರಾಕೆ ತಿಂಗಳಿಂದ ಇದ್ದಾಗ ನನಗೆ ಮೊಬೈಲ್ನಲ್ಲಿ ಮೆಸೇಜ್ ಕಳಿಸೋದು ಯಾವುದಾದ್ರು ನಂಬರಿಂದ ನೋಡ್ಕೊರಿ ನಾನು ಹೆಂಗೆ ಮಾಡ್ತೀನಿ ನನಗೂ ಇದು ಕೊಡ್ತೀಯ ನೀನು ಹೊಡೆದ ಹೊಡಿತೀನಿ ನಿನ್ನ ಜೀವ ತೆಗಿತೀನಿ ಅಂತ ಹೆದರಿಸಿದ ನಾವು ಕೋರ್ಟ್ನಲ್ಲಿ ಕೇಸ್ ನಡೀತಿತ್ತು 11 ತಾರೀಕು ಒಂದು ಅವ ಅಟೆಂಡ್ ಆಗಬೇಕಾಗಿತ್ತು ಆದ್ರೆ ಅದಕ್ಕಿಂತ ಒಂದೇ ದಿನ ಹಿಂದೆ ನನಗೆ ಗ್ರೌಂಡಾಗ ನಾ ಸ್ಕೂಟಿ ಕಲಿತಾ ಇದ್ದೆ ನನ್ನ ಮನೆ ಹತ್ರ ಅಲ್ಲೇ ಬಂದು ನನಗೆ ಅವ ಹೊಡೆದ ಬಚ್ಚಿನಿಂದ ತೊಗೊಂಡು ಹೊಡೆದಾನ ಇದು ಭಾಳ ನನಗೆ 27 ಗಾಯ ಆಗ್ಯಾವ ನನಗೆ ತಲೆಗೆ ಬೆನ್ನಿಗೆ ಕೈಗೆ ಕಾಲಿಗೇನೂ ಆಗಿಲ್ಲ ಆದ್ರೆ ಕೈ ಭಾಳ ಎತ್ತೋಕೆ ಬರ್ತಿಲ್ಲ ನನಗೆ ಅಷ್ಟು ನೋವಾಗಿದೆ ನನಗೆ ಆಮೇಲೆ ನನ್ನ ಮಗುನೂ ಕಂಡ್ರೆ ಅವನಿಗೇನು ಪ್ರೀತಿ ಇಲ್ಲ ಸುಮ್ಮನೆ ಹುಟ್ಟದ ಹುಟ್ಟದ ಕೂಸೋದು ಅದನ್ನ ಕಂಡ್ರೂ ಏನೂ ಇಲ್ಲ ಅವನಿಂದ ಏನು ಕಂಡಿಲ್ಲ ಅದು ಪ್ರೀತಿ ಇಲ್ಲ ಏನೂ ಇಲ್ಲ ಅವನಿಗೂ ಆದ್ರೂ ಬರೀ ತನ್ನ ಧರ್ಮದ್ದು ಹೇಳ್ತಿದ್ದ ಅದು ತಿಳಿಯೋದಿಲ್ಲ ಬಿಡೋದಿಲ್ಲ ಅಯ್ಯ ತಿನ್ನು ತಿನ್ನು ಅಂತ ಫೋರ್ಸ್ ಮಾಡ್ತಿದ್ದ ಹುಡುಗಗೆ ಏನು ತಿಳಿತದ ಕೂಸಿಗೆ ಏನು ಹಾ ನಾನ್ ವೆಜ್ ತಿನ್ನಂತ ಫೋರ್ಸ್ ಮಾಡ್ತಿದ್ದ ಕೂಸಿಗೆ ನನ್ನ ಮುಂದನ ಅದಕ್ಕೆ ತುರ್ಕೋದು ಆ ಹುಡುಗ ತೂ ತೂ ಅಂತ ಉಗುಳ್ತಿತ್ತು ಅದ್ರೂ ಅದಕ್ಕೆ ಹೊಡೆಯೋದು ಮಾಡ್ತಿದ್ದ ಆಮೇಲೆ ಈಗ ಎಲ್ಲ ಏಟ್ ಬಿದ್ಮೇಲೆ ನಾವು ಈಗ ನಾವು ಅವ್ನು ಕೇಳ್ಕೊಳ್ಳೋದಂತ ಅವ್ನು ಮಾತ್ರ ಹೊರಗೆ ಬಿಡಬೇಡ್ರಿ ಅವ್ನು ಜೈಲಿಗೆ ಸೇರ್ಕೊಂಡನ ಅಂತ ನನಗೆ ವಿಷಯ ಗೊತ್ತಾಗಿದೆ ಅವ್ನು ದಯಮಾಡಿ ಹೊರಗೆ ಬಿಡಬೇಡ್ರಿ ಅವನಲ್ಲೇ ಸಯೋಗ ಮಾಡಿರಿ ಅವನಿಗೂ ಹೊಡೀರಿ ಅವ್ನು ಗೊತ್ತಾಗಲಿ ಮೋಸ ಮಾಡೋದ್ರದ್ದು ಹೆಣ್ಮಕ್ಳು ಜೀವನ ಹಾಳು ಮಾಡೋದ್ರು ಏನದ ಅಂತೇಳಿ ಅಷ್ಟರೊಳಗೆ ತನ್ನ ಹೆಂಡ್ತಿಗೆ ಏನಾರು ಮಾಡಬೇಕು ಅವ ನನ್ನ ಹೆಂಡ್ತಿಗೆ ಏನೂ ಮಾಡಿಲ್ಲ ನನ್ನನ್ನು ಮಾತ್ರ ಹಿಂಗೆ ಮಾಡಿಟ್ಟಾನೆ ಯಾಕೆ ನಾ ಹೆಂಡ್ತೆಲ್ಲನ ಅವನು ಅದನ್ನೆಲ್ಲ ಕೇಳ್ರಿ ಅವನು ಯಾಕೆ ಹಿಂಗೆ ಮಾಡ್ದ ಅಂತ ಕೇಳ್ರಿ ಅವಂಗೆ ಬರೀ ನನ್ನನ್ನು ಬಂದು ತಂದು ಯೂಸ್ ಮಾಡೋ ಒಂದು ವಸ್ತು ಅಂತ ತಿಳ್ಕೊಂಡಾನವ ನನ್ನನ್ನು ದಯಮಾಡಿ ನಾನು ಎಲ್ಲ ಗೌರ್ಮೆಂಟಿಗೆ ಕೇಳ್ಕೊಳ್ಳೋದಂದ್ರೆ ಅವ್ನು ನನಗೆ ನ್ಯಾಯ ಕೊಡಿಸಿ ನನಗೆ ನ್ಯಾಯ ಕೊಡಿಸೋದಂದ್ರೆ ಅವನು ಹೆಣನೂ ಉಳಿಸ್ಬೇಕು ನೀವು ಅದು ಒಂದ ನನಗೆ ನ್ಯಾಯ ಕೊಡಿಸೋದು ಜೀವಾವಧಿ ಶಿಕ್ಷೆ ಆಗ್ಬೇಕು ಅವಂಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅವ ಹೊರಗೆ ಬಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನ ನನಗಾದ ರೀತಿನ ಇನ್ನೊಬ್ಬರಿಗೂ ಆಗ್ತದೆ ಹೌದು ನಾನೀಗ ಹೊರಗೆ ಬಂದ್ರ ಅಂತ ಹೇಳಿದ್ರೆ ನಾನು ನಮ್ಮ ತಾಯಿ ನನ್ನ ಮಗು ಮೂರು ಮಂದಿ ಹೊರಗೆ ಅಡ್ಡಾಡೋಕೆ ಸಾಧ್ಯನೇ ಇಲ್ಲ ಅವ ಎಲ್ಲಿಂದಾದ್ರೂ ಈ ಪ್ರಪಂಚದಲ್ಲಿ ನಾವೆಲ್ಲರಲ್ಲಿ ಅವ್ನು ಹುಡುಕೊಂಬಂದು ಹೊಡಿತಾನೆ ನಮ್ಮ ಅಷ್ಟು ಹಂಗೆ ನಮ್ಮನ್ನು ಬರೀ ವಾಚ್ ಮಾಡ್ತಾನ ಅವ ಈಗ ನೋಡ್ರಿ ಗದರ್ನಾಗಿದ್ದೇನೆ ಏನು ಗೊತ್ತವ್ ನಾ ಮುಂದೆ ಮುಂಜಾನೆದ ಗಾಡಿ ಕಲೀಲಿಕ್ಕೆ ಹೋಗ್ತೇನೆ ಅಂತೇಳಿ ಯಾರು ಹೇಳಿದಾರೋ ಏನ್ಬಿಟ್ಟಾರ ಅದನ್ನೂ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ರಿ ಅವನಿಂದ ಯಾರಿದ್ದಾರೆ ನೋಡ್ರಿ ನಮಗೆ ಅದೇನು ಗೊತ್ತಿಲ್ಲ ಅವನಿಂದ ಎಷ್ಟು ಮಂದಿ ಇದ್ದಾರ ಏನು ಅವನ ಜಾತಿ ಹೆಂಗೆ ಯಾವುದು ಏನು ಏನು ಗೊತ್ತಿಲ್ಲ ಅವ ಅನಾಥ ಅಂತ ಹೇಳ್ಕೊಂಡು ಬಂದು ನನಗೆ ಲಗ್ನ ಮಾಡ್ಕೊಂಡಾನ ಅವನ ತಂದೆ ತಾಯಿ ಇದ್ದು ನನಗೆ ಗೊತ್ತಿರಲಿಲ್ಲ ಮದುವೆಯಾಗಿ 1 ವರ್ಷ ಆದ್ಮೇಲೆ ಗೊತ್ತಾಗಿದೆ ಹಿಂಗೆ ಸುಳ್ಳು ಹೇಳ್ತಾನ ಬಾಯಿ ತೆಗೆದು ಸುಳ್ಳು ಹೊಲಸು ಬೈಗಳ ಬೈತಾನ ನಂದು ನನ್ನ ತಾಯಿಗೆ ಒಂದು ದಿವಸ ಗೌರವ ಕೊಟ್ಟಿಲ್ಲ ಅವ ಲವ್ ಜಿಹಾದ್ ಅಂತಾರಲ್ಲ ಆ ಥರದ್ದು ಹೌದು ಇದು ಲವ್ ಜಿಹಾದ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಟೋಟಲಿ ಮೋಸ ಆಗಿದ್ದು ನನಗೆ ನಾ ಏನು ಇಷ್ಟಪಟ್ಟು ಅವ್ನು ಹೋಗಿದ್ದಿಲ್ಲ ಅವನ ಜಾತಿಗೆ ಅವನಿಗೆ ಏನು ಗೊತ್ತಿತ್ತು ನನಗೆ ಏನು ಗೊತ್ತಿರಲಿಲ್ಲ ಬಂದು ನಮ್ಮ ತಾಯಿ ಮುಂದೆ ಹೇಳಂದ್ರೆ ಏ ಇಲ್ಲ ಮದುವೆ ಮಾಡ್ಕೊ ಆಮೇಲೆ ಹೇಳ್ತೀನಿ ಅಂತಿದ್ದ ಅದನ್ನು ಹೊಲ ವಾಪಸ್ ನನ್ನ ಮೇಲೆ ಹಾಕ್ಯಾನವ ಏ ನಿಮ್ಮ ಮಗಳು ಸಾಯ್ತೀನಿ ಅಂದ್ಲು ಅದಕ್ಕೆ ನಾ ಹೇಳಿಲ್ಲ ಅಂತೇಳಿ ಹಿಂಗೆಲ್ಲನೂ ನನ್ನ ಮೇಲೆ ಹಾಕೋತಾನೆ ಬಂದನವ ಇದ್ರೊಳಗೆ ನಂದು ಯಾವುದೂ ತಪ್ಪಿಲ್ಲ ಅಂತ ನಾ ಹೇಳಿಕ್ ಇಷ್ಟಪಡ್ತೀನಿ ಅವ್ನು ಮಾತ್ರ ಹೊರಗೆ ಬಿಡಬೇಡ್ರಿ ಅವ್ನು ಹೊರಗೆ ಬಿಟ್ಟರೆ ನಮ್ದು ಮಾತ್ರ ಆ ಜೀವ ಅಪಾಯದಾಗ ಅದು ಆ ಸಣ್ಣ ಕೂಸನ್ನೂ ಅವ್ ಬಿಡೋದಿಲ್ಲ ಬದುಕಲಿಕ್ಕೆ ಇಷ್ಟು ಮಾತ್ರ ನಾನು ಹೇಳ್ಕೊಬೋದು 2015 ಇದು ಆಕೆ ನ್ಯೂಸ್ ಸೆಟಿನ್ ಜೊತೆ ಮಾತಾಡ್ಬೇಕಾದ್ರೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ರು ಕಳೆದ ಗುರುವಾರ March 10 ಏನಾಯ್ತು ಮದುವೆಗೂ ಮುಂಚೆ ಆತ ಹೇಗಿದ್ದ ಏನೇನೆಲ್ಲ ಇದುವರೆಗೂ ಸುಳ್ಳು ಹೇಳಿದ್ದ ಆತನ ಇಂಟೆನ್ಷನ್ ಏನಿತ್ತು ಮದುವೆಯ ನಂತರ ಮಗು ಹುಟ್ಟಿದ ನಂತರದಲ್ಲೂ ಕೂಡ ಆತ ಹೇಗೆಲ್ಲ ಬದಲಾದ ಯಾವ ರೀತಿ ಒತ್ತಡ ಹಾಕ್ತಿದ್ದ ಯಾವ ರೀತಿ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡಬೇಕು ನಡ್ಕೋಬೇಕು ಆ ರೀತಿ ಇರಬೇಕು ಆ ರೀತಿ ತಿನ್ನಬೇಕು ಈ ಥರದ್ದೆಲ್ಲ ಇಂಟೆನ್ಷನ್ ಇಟ್ಕೊಂಡೆ ಆತ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡೆ ಆತ ನನ್ನ ಜೊತೆ ಇದ್ದ ಅದನ್ನು ನನಗೆ ಗೊತ್ತಾಗದೆ ನಾನು ಮರಳಾಗ್ಬಿಟ್ಟೆ ಹಿಪ್ನೋಟಿಸಮ್ಮೋ ಏನೋ ಗೊತ್ತಿಲ್ಲ ಆದರೆ ನಾನು ಯಾರ ಮಾತು ಕೇಳ್ತಿರಲಿಲ್ಲ ಅವ್ನ ಮಾತು ಮಾತ್ರ ಕೇಳ್ತಿದ್ದೆ ಹಂಗಾಗ್ಬಿಟ್ಟಿದ್ದೆ ತದನಂತರ ಆತನ ಒಂದೊಂದೇ ಬಂಡವಾಳಗಳು ಗೊತ್ತಾಗೋಕ್ಕೆ ಶುರುವಾಯಿತು ಆತನಿಗೆ ಮೊದಲೇ ಮದುವೆ ಆಗಿದೆ 3 ಜನ ಮಕ್ಕಳಿದ್ದಾರೆ ಆತನಿಗೆ ಅಪ್ಪ ಅಮ್ಮ ಇದ್ದಾರೆ ಆತ ಅನಾಥ ಅಲ್ಲ ಆತ ಏನೋ ಒಳ್ಳೆ ಮುಖವಾಡ ಹಾಕೊಂಡು ಏನು ಬಂದು ನನಗೆ ಬಾಳು ಕೊಡ್ತೀನಿ ಅನ್ನೋ ಥರದಲ್ಲಿ ಬಂದು ಪ್ರೀತಿ ಮಾಡಿ ಮದುವೆ ಆದ ಆ ಥರದ ವ್ಯಕ್ತಿ ಆತ ಅಲ್ಲ ಅಂತ ಹೇಗೆ ಗೊತ್ತಾಯಿತು ನಾನು ಆತನಿಂದ ಅಫ್ಕೋರ್ಸ್ ಡೈವರ್ಸ್ ಪಡೆಯೋಕ್ಕೆ ಬಯಸಿದೆ ತದನಂತರ ಆತ ನನ್ನ ವಾಚ್ ಮಾಡ್ತಿದ್ದ ಈ ಥರದ ಎಲ್ಲ ಬೆಳವಣಿಗೆ ಕೂಡ ನಡೀತು ಅಂತ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀರಾಮ ಸೇನೆಯ ಮುಖಂಡರು ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರೇ ಸ್ವತಃ ಹೋಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಬಲಭಾಗದ ದೃಶ್ಯ ಕೂಡ ನೋಡ್ತಿದ್ದೀರಿ ಅವ್ರ ಜೊತೆನೆ ಮಾತಾಡೋಣ ಪ್ರಮೋದ್ ಮುತಾಲಿಕ್ ಸರ್ ನಮಸ್ಕಾರ ನಮಸ್ಕಾರ ಹೆಣ್ಮಕ್ಳು ಹೇಗಿದ್ದಾರೆ ಸರ್ ಏನ್ ಮಾತಾಡಿದ್ರು ಇದರ ಹಿಂದೆ ಈ ಲವ್ ಜಿಹಾದ್ನ ಕೊಂಡಿ ಹೇಗ್ ಸಿಕ್ಕಾಕೊಂಡಿದೆ ಸರ್ ನೋಡಿ ಇದು ಮೇಲಿಂದ ಮೇಲೆ ಈ ಪ್ರಕ್ರಿಯೆಗಳು ಆಗ್ತಾ ಇರುವಂತಹದ್ದು ನಾವು ಅವಾಗವಾಗ ವಿಷಯಗಳನ್ನ ಹೇಳ್ತಾನೆ ಇದೀವಿ ಈ ಈ ಮಹಿಳೆಯ ಆಘಾತ ಅಥವಾ ಹಲ್ಲೆ ಮಾಡಿದ್ದಂತೂ ಅತ್ಯಂತ ಅಮಾನುಷವಾಗಿ
ಅತ್ಯಂತ ಕ್ರೌರ್ಯವಾಗಿ ಮಾಡಿದ್ದಾರೆ. 23 ಬಾರಿ ಆ ಮಚ್ಚಿನಿಂದ ಮುಖಕ್ಕೆ ಹೊಡೆದಿದ್ದಾನೆ, ಆ ಕೈ ಕಾಲಿಗೆ ಹೊಡೆದಿದ್ದಾನೆ. ಅವನು ರಾಕ್ಷಸ. ಅವನು ಇದು ಇಸ್ಲಾಮಿಕ್ನ ಈ ಪ್ರವೃತ್ತಿ, ಹಿಂಸಾ ಹಿಂಸಾತ್ಮಕ ಪ್ರವೃತ್ತಿಯ ಒಂದು 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 ಶಾಂಪಲ್ ಇದು. ನಾನು ನಿನ್ನೆ ಇಲ್ಲಿ ಕಾಶ್ಮೀರಿ ಫೈಲ್ಸ್ ಅದು ನೋಡಕ್ ಹೋಗಿದ್ದೆ. ಅದರೊಳಗೆ ಒಬ್ಬ ಮಹಿಳೆಯನ್ನ ಈ ಗರ್ಗಸ್ನಲ್ಲಿ ಸೀಳ್ತಾರೆ. ಆ ದೃಶ್ಯವನ್ನು ನೋಡಿದವರು ಯಾರು ಯಾರಿಗಾದ್ರೂ ಕೂಡ ಎಂಥ ಕ್ರೌರ್ಯ ಇದೆ ಈ ಇಸ್ಲಾಮಿನಲ್ಲಿ ಅಂತನ್ನುವಂತಹದ್ದು ತೋರಿಸ್ಕೊಡ್ತಾರೆ. ಮಗುವನ್ನು ಬಿಡುದಿಲ್ಲ. ಅದೇ ಮಾದರಿಯಲ್ಲಿ ಈ ಮಹಿಳೆಗೆ ಹಿಂಸೆ ಕೊಟ್ಟಿದ್ದು. ಅವನಿಗೆ ಮನುಷ್ಯತ್ವ ಇಲ್ಲದಂತ ವ್ಯಕ್ತಿ ಅವನು. ಅವನು ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ಗೆ ಒಬ್ಬ MBA ಹುಡುಗಿ ಮೋಸದಿಂದ, ಅಲ್ಲೂ ಯಾವುದೇ ಪ್ರೀತಿ ಇದೆ ಅಲ್ಲೇ ಅಲ್ಲ, ಮೋಸ ಮಾಡಿ ಅವನ್ ಬ್ಲಾಕ್ ಮೇಲ್ ಮಾಡಿ ಮದುವೆ ಆಗಿ ಅವನು ಮೊದಲನೇ ಮದುವೆ ಇದ್ದು ಎಲ್ಲ ಮುಚ್ಚಿಟ್ಟಿದ್ದಾನೆ. 3 ಮಕ್ಕಳಿದ್ದಾರೆ ಮೊದಲನೇ ಮದುವೆಗೆ. ಮುಸ್ಲಿಂ ಹುಡುಗಿನ ಮದುವೆ ಆಗಿ 3 ಮಕ್ಕಳಿದ್ದಾರೆ. ಅದನ್ನ ಮುಚ್ಚ ಇಟ್ಟು ಇವಳಿಗೆ ಹೇಳೇ ಇಲ್ಲ. ಇವಳನ್ನ ಮದುವೆ ಮಾಡಿ ಬೇರೆ ಕಡೆ ಇಟ್ಟು ಒಂದು ಮಗು ಆಗಿದೆ. ಮಗು ನಂತರ ಇವಳಿಗೆ ಗೊತ್ತಾಗಿದೆ ಇವಳಿಗೆ ಇನ್ನೊಂದು ಮದುವೆ ಆಗಿದೆ ಅಂತ. ಗೊತ್ತಾದ ತಕ್ಷಣನೇ ಇವಳು ಮನೆಯಲ್ಲಿ ಜಗಳ ಇಗಳ ಪ್ರಾರಂಭ ಆಯ್ತು. ಒತ್ತಾಯದ ಮತಾಂತರ ನಿನ್ ಬುರ್ಕ ಹಾಕೊಂಡು ಓಡಾಡಬೇಕು. ಹೀಗೆ ಪ್ರತಿನಿತ್ಯ ಹಿಂಸೆ ಕೊಡ್ತಾ ಇರೋದ್ರಿಂದ ಅವಳು ತವ್ರ ಮನೆಗೆ ಹೋಗಿದ್ದಾಳೆ, ಗದಗಿಗೆ ಹೋಗಿದ್ದಾಳೆ. ಸೊ ಅಲ್ಲಿ ಹೋಗಿ ಡೈವರ್ಸ್ ಅದು ಪೇಪರ್ಸ್ ಎಲ್ಲ ರೆಡಿ ಮಾಡಿ ಹಾಕಿದ ಮೇಲೆ ಅವನಿಗೆ ಸಿಟ್ಟು ಬಂದು ಗದಗಿಗೆ ಹೋಗಿ ಬೆಳಿಗ್ಗೆ 6:30 ಸ್ಕೂಟಿ ಕಲಿತಾ ಇರುವಂತ ಆ ಹೆಣ್ಮಗಳ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಎಂಥ ನೀಚ ಪ್ರವೃತ್ತಿ ಇವ್ರದು ಅಂದ್ರೆ, ಚೀಟಿಂಗ್ ಮಾಡೋದು ಅಷ್ಟೇ ಅಲ್ಲದೆ ಒಂದು ಮತಾಂತರದ ಒತ್ತಾಯದ ಮತಾಂತರ ಕೊಲೆ ಮಾಡುವಂತ ಅವನು ನೋಡಿ ಎಷ್ಟು ಒಂದು ಇದಿದೆ ಅಂತಂದ್ರೆ, ಅದೆಲ್ಲ ಮಾಡಿ ಆದ್ಮೇಲೆ ಅಲ್ಲಿಂದ ಪರಾರಿ ಆಗಿದ್ದಾನೆ. ಹೊಡೆದ ಹಲ್ಲೆ ಆದ್ಮೇಲೆ ಅವನು ಫೇಸ್ಬುಕ್ ನಲ್ಲಿ ಒಂದು ವಾಟ್ಸಪ್ ನಲ್ಲಿ ಒಂದು ಇದು ಹಾಕಿದ್ದಾನೆ. ಅವನು ಏನಂದ್ರೆ, ನಾನು ಪೂರ್ಣ ಕೊಲೆ ಮಾಡಕ್ಕೆ ಹೋಗಿದ್ದೆ, ಆದ್ರೆ ಸಾಯ್ಲಿಲ್ಲ, ನಾನ್ ಬಿಡೋಲ್ಲ ಅವಳನ್ನ ಅಂತ ಮತ್ತೆ ಹಾಕ್ತಾನ. ಅವಳು ಸುದೈವದಿಂದ ಬದುಕಿದಾಳು. ಈಗ ಅಪೂರ್ವ ಅನ್ನುವಂತ ಹೆಣ್ಮಗಳು ಬದುಕಿದ್ದಾಳೆ. ಏ ಇದೇ ಹೇಳೋದು, ಈ SDBI PFI ನವ್ರದ್ದು ಈ ಇದೇನ್ ಪ್ರವೃತ್ತಿ ಇದೆಯಲ್ಲ, ಇವರೆಲ್ಲ ಈ ರೀತಿ ಮಾನಸಿಕತೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಬಹಳ ಬಹಳ ಡೇಂಜರಸ್ ಇದು. ಇದು ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಅಪಾಯಕಾರಿ. ನಾವು ಮೇಲಿನ ಮೇಲೆ ಹೇಳ್ತಾ ಇದೀವಿ ಈ ರೀತಿಯ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಶಿಕ್ಷೆ ಕೊಡಿ. ಅವ್ರಿಗೆ ಭಯ ಇಲ್ಲದೆ ಓಡಾಡ್ತಾ ಇರುವಂತ ಈ ನೋಡಿದ್ರೆ ಎಂಥ ಕ್ರೌರ್ಯ ಇದು. ಆ ಹೆಣ್ಮಗಳದ್ದಂತೂ ನೋಡಕ್ಕಾಗಲ್ಲ, ಆ ದೃಶ್ಯ ನೋಡಕ್ಕಾಗಲ್ಲ, ಅಂಥ ಭಯಾನಕವಾದಂತ ಇದು. ಇನ್ನು ಅವನು ಹೊಡೆದವನು ಎಷ್ಟು ಕ್ರೂರಿ ಇರ್ಬೋದು, ಅವನ ಮನುಷ್ಯತ್ವ ಏನಾದ್ರೂ ಇದೆಯಾ ಅಂತನ್ನುವಂತಹದ್ದು ಯೋಚನೆ ಮಾಡಬೇಕು. ನಾನು ಮಹಿಳಾ ಪೊಲೀಸ್ನವ್ರೇನೋ ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂತ ಕೇಳಿದೆ. ಈ ಪೊಲೀಸರು ಯಥಾವತ್ತಾಗಿ ಲೂಸ್ ಕೇಸ್ ಹಾಕಿ ಬಿಡುಗಡೆ ಮಾಡುವಂತ ಮಾನಸಿಕತೆ ಇರುವಂತವರೇ ಇರ್ತಾರೆ, ವಿನಃ ಸರಿಯಾಗಿ ಬಿಗಿಯಾದ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಇಲ್ಲ. ಅವಾಗ ಅವಾಗ ಅಲ್ಲಲ್ಲಿ ಈ ತರದ ಲವ್ ಜಿಹಾದ್ ಆರೋಪಗಳು ಬರ್ತಾನೆ ಇರುತ್ತೆ, ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಕ್ ಸಾಧ್ಯ ಆಗ್ತಿಲ್ವಾ ಸರ್? ಸಾಧ್ಯನೇ ಇಲ್ಲ, ಫುಲ್ ಸ್ಟಾಪ್ ಹಾಕಕ್ ಸಾಧ್ಯನೇ ಇಲ್ಲ. ಇವರ ಪ್ರವೃತ್ತಿ ಇದನ್ನ ಮುಂದುವರೆಸೋರೇ ಇವರು. ಯಾರು ಎಚ್ಚೆತ್ಕೋಬೇಕು ಸರ್? ಇವರಿಗೆ ಸರಿ, ಈಗ ಲವ್ ಜಿಹಾದ್ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲೂ ಕಾನೂನು ತಂದ್ರೆ ಅಟ್ ಲೀಸ್ಟ್ ಮಹಿಳೆಯರಿಗೆ ಒಂದು ಸೇಫ್ಟಿ ಇರುತ್ತೆ, ಒಂದು ಧೈರ್ಯ ಇರುತ್ತೆ, ಅವ್ರಿಗೆ ಒಂದು ಹೆದರಿಕೆ ಇರುತ್ತೆ. ಮುಸ್ಲಿಂ ಕಿಡಿಗೇಡಿಗಳಿಗೆ ಹೆದರಿಕೆ ಆದ್ರೂ ಇರುತ್ತೆ. 1 ವರ್ಷ ಅದಕ್ಕೆ ಜಾಮೀನು ಇಲ್ಲ, ಉತ್ತರ ಪ್ರದೇಶದಲ್ಲಿ ತಂದಿದ್ದಾರೆ. ಈಗ ಇದು 307 ಕೇಸ್ ಹಾಕಿದ್ದಾರೆ. ಅವನಿಗೆ ಇನ್ನೊಂದು 3-4 ತಿಂಗಳೊಳಗೆ ಜಾಮೀನು ಸಿಗುತ್ತೆ, ಹೊರಗೆ ಬರ್ತಾನ ಅವನು. ಅವ್ರ ತಾಯಿ ಹೇಳ್ತಾ ಇದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ, ನಾನು ಒಬ್ಳೆ ಓಡಾಡ್ತೀನಿ, ಅಪ್ಪ ಇಲ್ಲ, ನನ್ನ ಗಂಡ ಇಲ್ಲ, ಸೊ ನಾನು ಒಬ್ಳೆ ಓಡಾಡ್ತಾ ಇದ್ದೀನಿ. ನನಗೂ ಬೆದರಿಕೆ ಹಾಕಿ ಹೋಗಿದಾನವನು. ನಾವು ಎಲ್ಲಿ ಹೇಗೆ ಬದುಕೋದು, ಏನು ಮನೆಯಲ್ಲೆಲ್ಲ ಬರೀ ಹೆಣ್ಮಕ್ಳು ನಾವು ಇರೋದು, ಸೊ ಈ ರೀತಿ ಆದ್ರೆ ನಾವು ಬದುಕೋದು ಹೇಗೆ, ನಮಗೇನಾದ್ರೂ ಒಂದು ಇದು ಕೊಡಿ, ಸೆಕ್ಯೂರಿಟಿ ಕೊಡಿ ಅಂತ ಹೇಳ್ತಾಳೆ ಅವ್ರ ತಾಯಿ. ಪೊಲೀಸ್ ಸ್ಟೇಷನ್ ಇಂದ ಹೊರಗೆ ಬಿಟ್ರೆ ಮತ್ತೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾನೆ, ಆತ ಅಲ್ಲೇ ಸಾಯ್ಬೇಕು, ಅಲ್ಲೇ ಗಲ್ ಶಿಕ್ಷೆ ಆಗ್ಬೇಕು ಅಂತಾರ ಅವ್ರು. ಹೌದು, 100ಕ್ಕೆ 100 ಹೇಳ್ತೀನಿ. ಅವನು ಅಂತ ಕ್ರೌರ್ಯ ಮಾಡಿದವನು, ಇನ್ನು ಹೊರಗೆ ಬಂದ್ರೆ ಅದನ್ನ ಪ್ರವೃತ್ತಿ ಮುಂದುವರಿಸ್ತಾನೆ. ನಾವು ಬಿಡೋಲ್ಲ, ಅದಕ್ಕೆ ಅವಕಾಶ ಮಾಡಿ ಕೊಡಕ್ ಬಿಡೋದಿಲ್ಲ. ನಾವೆಲ್ಲ ಸಂಘಟನೆಯವರಿಗೆಲ್ಲ ಭೇಟಿಯಾಗಿ ರೆಗ್ಯುಲರ್ ಅಲ್ಲಿ ಆಜುಬಾಜು ಇರುವಂತವ್ರಿಗೆಲ್ಲ ಹೇಳಿ
ಏನಾದ್ರೂ ಇಂತ ಪ್ರಸಂಗ ಬಂದ್ರೆ ಇಮಿಡಿಯೇಟ್ ತಿಳಿಸಿ ಅಂತ ಹೇಳಿದೀವಿ, ನಂಬರ್ ಗಳು ಕೊಟ್ಟಿದೀವಿ. ಸೊ ಆ ರೀತಿ ಪ್ರವೃತ್ತಿ ಮಾಡಕ್ ಬಿಡೋಲ್ಲ. ಆದ್ರೆ ಸರ್ಕಾರ ಇದನ್ನ ಜವಾಬ್ದಾರಿ ತಗೊಳ್ಬೇಕು, ಇದನ್ನ ಅವನ ಮೇಲೆ ಶಿಕ್ಷೆ ಸರಿಯಾದ ಕೊಡೋ ಹಾಗೆ. ನಮ್ಮ ಈ ಕಾರ್ಯಕರ್ತರೇ ಮಹಜರ್ ಸಮಯದಲ್ಲಿ ಇದ್ದು ಸಾಕ್ಷಿ ಎಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಇನ್ಚಾರ್ಜ್ ಮಿನಿಸ್ಟರ್ ಎಸ್ಪಿ ಡಿಸಿ ಅಥವಾ ಹೋಮ್ ಮಿನಿಸ್ಟರ್ ಯಾರಿಲ್ಲ ನೋಡಿ. ಇಲ್ಲಿವರೆಗೆ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಸಿ ಸಿ ಪಾಟೀಲ್ ಬಂದಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಏನಾಯ್ತು ಏನಿಲ್ಲ ಅಂತ ಅನ್ನುವಂತ ಕೇಳುವಂತ ಸೌಜನ್ಯತೆ ಇಲ್ಲ. ಆಸ್ಪತ್ರೆಗೆ ಬಂದ್ ಭೇಟಿ ಆಗುವಂತ ಸೌಜನ್ಯತೆ ಇಲ್ಲ. ಇವರು ಇನ್ಚಾರ್ಜ್ ಮಿನಿಸ್ಟರ್ ಅಂತ ಹೇಳ್ಕೊಳ್ತಾರ ಅಷ್ಟೇ ವಿನಃ ಇಲ್ಲಿ ಅಲ್ಲಿ ಆಗು ಹೋಗುಗಳಿಗೆ ದುಃಖ ಕಷ್ಟಗಳಿಗೆ ಸ್ಪಂದಿಸುವಂತ ಪ್ರವೃತ್ತಿ ಸರ್ ಗೃಹ ಮಂತ್ರಿಗಳಿಗೆ. ನೀವು ನಿಶ್ಚಿತವಾಗಿ ನಾನು ಗದಗಿಗೆ ಹೋಗ್ತಾ ಇದ್ದೀನಿ. ಎಸ್ ಪಿಗೆ ಭೇಟಿ ಆದ ನಂತರ ಹೋಮ್ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿಗೆ ನಾನು ಫೋನ್ ಮೂಲಕ ಮಾತಾಡಿ ಈ ಕ್ರೌರ್ಯಕ್ಕೆ ಸರಿಯಾಗಿ ಇಲ್ಲಿ ಶಿಕ್ಷೆ ಆಗೋ ಹಾಗೆ ಇಲ್ಲಿಯ ಎಸ್ ಪಿ ಅವರಿಗೆ ತಿಳಿಸ್ಬೇಕು ಅಂತ ಅನ್ನುವಂತದ್ದು ನಾನು ತಿಳಿಸೋನಿದ್ದೀನಿ. 100% ತಿಳಿಸ್ತೀನಿ. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕರು ಪ್ರಮೋದ್ ಮುತಾಲಿಕರು.